ಅದಕ್ಕೋಸ್ಕರ ನಾನು ಗೀಜೆಯಲ್ಲಿ ತೋಟದಲ್ಲಿ ಮನಗಿದ್ರೆ ಅದಕ್ಕೆ ಯಾರೋ ದೊಡ್ಡದವ್ರಿಗೆ ಹೇಳ್ಕೊಟ್ಟು ಇಲ್ಲ ಇವನು ನಾಟಕ ಮಾಡಕ್ ಮನಗಿದ್ದ ಅಂತ ಹೇಳಿದ್ರೆ ನನಗೆ ಮಾನ ಮರ್ಯಾದೆ ಇಲ್ವಾ? ನಾಟಕ ಮಾಡಕ 80 ಇವರೇ ಕೊಟ್ಟರು, ಇವ್ರ ಸರ್ಕಾರ ಬಂದ್ಮೇಲೆ ಮತ್ತೆ ಕೊಟ್ಟರು 180 ಕೋಟಿ ಹಣವನ್ನ ನಾವು ಪರಿಹಾರ ಕೊಡಿಸಿದ್ದೇನೆ, ಪ್ರತಿಯೊಬ್ಬ ರೈತರಿಗೆ ಸಿಕ್ಕಿದೆ. ನಾನು ನಾಟಕ ಮನಿದೇನಲ್ಲ, ಹಿಂದೆ ಮುಂದೆ ನೋಡ್ಲಿಲ್ಲ. ಕುಮಾರಣ್ಣ ಚಾಕ್ ಹಾಕೋದ ಚೂರಿ ಹಾಕೋದ ಅಂತ ಹೇಳಿದ್ರು, ನಾನು ಎಲ್ಲೂ ಹೋಗಿರ್ಲಿಲ್ಲ. ಅವತ್ತಿನಿಂದ ತೀರ್ಮಾನ ಮಾಡಿದೆ, ದೊಡ್ಡ ಗೌಡರ ಬಾಯಿನಲ್ಲಿ ಇಂಥ ಪದ ಬಂದ ಮೇಲೆ ಆ ಪಕ್ಷದಲ್ಲಿ ನಾನು ಇರ್ಕೂಡುದು ಅಂತಕ್ಕಂಥ ಮಾತನ್ನು ನಿರ್ಣಯ ಮಾಡಿ ನನಗೆ ರಾಜಕೀಯವೇ ಬೇಡ ಅಂತೇಳಿ ತೀರ್ಮಾನ ಮಾಡಿದ್ದೆ. ನನ್ನ ಕ್ಷೇತ್ರದ ಜನ ಬಿಡಲಿಲ್ಲ, ಏನಾದರೂ ಮಾಡಿ ನೀನು ನಿಲ್ಲಬೇಕು ಅಂತಕ್ಕಂಥ ಒತ್ತಡವನ್ನು ತಂದರು. ಆದ್ದರಿಂದ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಸಂಪರ್ಕ ಮಾಡಿ ಅವರ ಅಭಿಮಾನದ ಮೇಲೆ ನಾನು ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸೇರಿದ್ದೇನೆ. ಅವರ ಆಶೀರ್ವಾದ ಬಲದಿಂದ ಮುಂದೆ ಈ ಅರಸೀಕೆರೆ ಕ್ಷೇತ್ರದ ಭವಿಷ್ಯ ಉನ್ನತವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತೆ ಈಗ ಕಾಂಗ್ರೆಸ್ ಸೇರಿದೀವಿ. ಕಾಂಗ್ರೆಸ್ನವರು ಮತ್ತೆ ನಮ್ಮ ಜೆ ಡಿ ಎಸ್ ನವರು ಇಬ್ರು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಅಣ್ಣ ತಮ್ಮಂದ್ರಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಜಯದೇರಿನ ಹೊಡ್ಕೊಂಡು ಈ ಕ್ಷೇತ್ರದ ಭವಿಷ್ಯವನ್ನ ಉನ್ನತೀಕರಣ ಮಾಡಲಿಕ್ಕೆ ಅಣ್ಣ ತಮ್ಮಂದ್ರಿಗೆ ನಾವು ನೀವು ಇರಬೇಕು. ಇದು ಯಾವುದೇ ಭಿನ್ನಾಭಿಪ್ರಾಯ ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ಎಲ್ಲಾ ಸಮಾಜದ ಮುಖಂಡರುಗಳು ಅದನ್ನ ನಮ್ಮ ಬಿಳಿ ಚೌಡಯ್ಯನವರು ಮತ್ತೆ ನಮ್ಮ ಹನುಮಕ್ಷ್ಮವರು ಅಲ್ಲ ಎಲ್ಲ ಹೇಳಿ ನೀನು ಹೇಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.